ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒನ್ ಡೇ ಟ್ರಿಪ್ ಹೋಗಿದ್ವಿ, ಎಲ್ಲಿ ಹೋಗಿದ್ವಿ ಏನು ಅಂತ ನಾನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ಕುಶಾಲ್ ನಗರಕ್ಕೆ ಹೋಗ್ತಾ ಇದ್ದೀವಿ. ಹಾಸನದಿಂದ ತುಂಬಾ ಹತ್ತಿರ ಅಲ್ವಾ, ಒನ್ ಡೇಗೆ ಹೋಗಿ ಬರ್ಬೋದು, ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕು ಅಂದರೆ ಇದು ಹಾಸನದ ಮೊದಲ ಫ್ಲೈಓವರ್ ಅಂತಲೇ ಹೇಳ್ಬೋದು. ಇದು ರೆಡಿ ಆಗಿದೆ ಅಂತ ಕೇಳಲ್ಪಟ್ಟಿದೆ, ಬಟ್ ನೋಡಿರಲಿಲ್ಲ. ಇವತ್ತು ನೋಡಿ ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ಕುಶಾಲ್ ನಗರ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಗೋಲ್ಡನ್ ಟೆಂಪಲ್. ಆದರೆ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗಲಿಲ್ಲ, ಯಾಕೆಂದರೆ ಇಲ್ಲಿಗೆ ಬಂದಾಗಲೇ ಲೇಟ್ ಆಗಿಬಿಟ್ಟಿತ್ತು. ಒಂದು ಸಲ ಗೋಲ್ಡನ್ ಟೆಂಪಲ್ ನೋಡಿದ್ವಿ, ಹಾಗಾಗಿ ಮತ್ತೆ ಅಲ್ಲಿಗೆ ಹೋಗೋದು ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಕುಶಾಲ್ ನಗರದಿಂದ ಇದೆಲ್ಲ ತುಂಬಾ ಹತ್ತಿರ ಆಗುತ್ತೆ, ಎಲ್ಲ ಪ್ಲೇಸ್ನೂ ನೀವು ನೋಡಿಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ಗೆ. ಹಾಗೆ ಮೇನ್ ಎಂಟ್ರೆನ್ಸಲ್ಲೇ ನಾವು ಕಾರ್ ಪಾರ್ಕಿಂಗಿಗೆ ಪೇ ಮಾಡಬೇಕಾಗುತ್ತೆ. ಇವಾಗ ನಾನು ಕಾರ್ ಪಾರ್ಕಿಂಗ್ ಏರಿಯಾ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಾವೇರಿ ನಿಸರ್ಗಧಾಮದ ಒಂದು ಫ್ರಂಟ್ ವ್ಯೂ ಅಂತಲೇ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇದೆ. ನೀವು ಕಾವೇರಿ ನಿಸರ್ಗಧಾಮಕ್ಕೆ ಹೋಗಿ ಬಂದ ಮೇಲೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಐಟಮ್ಸ್ಗಳೆಲ್ಲ, ನಾನು ಕೂಡ ಇಲ್ಲಿ ಶಾಪಿಂಗ್ ಮಾಡಿದೆ. ಹಾಗೆಯೇ ಇಲ್ಲಿ ಎದುರುಗಡೆ ನೋಡ್ತಾ ಇದ್ರೆ ಟಿಕೆಟ್ ಕೌಂಟರ್ ಇದೆ. ಇಲ್ಲಿ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಟಿಕೆಟನ್ನು ತಗೋಬೇಕಾಗುತ್ತೆ. ಪ್ರೈಸು ಎಷ್ಟು ಅಂತ ಕೂಡ ನಾನು ಇವಾಗ ನಿಮಗೆ ಹೇಳ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ಇಲ್ಲಿ ದೊಡ್ಡವ್ರಿಗೆ 60 ರೂಪೀಸ್ ಆಗುತ್ತೆ, ಚಿಕ್ಕವ್ರಿಗಾದರೆ ಅಂದರೆ ಮಕ್ಕಳಿಗೆ 30 ರೂಪೀಸ್ ಆಗುತ್ತೆ. ಇಲ್ಲಿ ಬೋಟಿಂಗ್ ಕೂಡ ಇದೆ. ಸೊ ಮುಂದೆ ಅದ್ರ ಬಗ್ಗೆ ನಾನು ಡೀಟೇಲ್ಸನ್ನು ಕೊಡ್ತೀನಿ. ಇವಾಗ ಕಾವೇರಿ ನಿಸರ್ಗಧಾಮ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಜನ ಬಂದಿದ್ದರು, ಅದರಲ್ಲೂ ಸ್ಕೂಲಿಂದ ಟ್ರಿಪ್ ಬಂದಿದ್ದರು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ, ಅದನ್ನು ಇಲ್ಲಿ ತೋರಿಸಿ ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿನ ಒಂದು ಮೇನ್ ಅಟ್ರ್ಯಾಕ್ಷನ್ ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಇಲ್ಲಿಂದಲೇ ನಿಸರ್ಗಧಾಮದ ಒಳಗೆ ಹೋಗಬೇಕಾಗತ್ತೆ. ತುಂಬಾ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗುವಂತಹ ಒಂದು ಮಜಾನೇ ಬೇರೆ ಅಂತ ಹೇಳ್ಬೋದು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಜನ ಫೋಟೋಸ್ ತೊಗೊಳ್ತಾಯಿದ್ರು, ವೀಡಿಯೋಸ್ ಮಾಡ್ಕೊಳ್ತಾಯಿದ್ರು, ಹಾಗೆಯೇ ರೀಲ್ಸ್ಗಳನ್ನ ಕೂಡ ತುಂಬ ಜನ ಮಾಡ್ಕೊಳ್ತಾಯಿದ್ರು. ನಾವು ಅಷ್ಟೇ ತುಂಬ ಫೋಟೋಸ್ ತೊಗೊಂಡ್ವಿ. ಈ ಪ್ಲೇಸಲ್ಲಿ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಬೋಟಿಂಗ್ ಕೂಡ ಇದೆ. ಪರ್ ಹೆಡ್ 50 ರೂಪೀಸ್ ಆಗುತ್ತೆ, ಟೈಮ್ ಬಂದು 10 ಮಿನಿಟ್ಸ್ ಇರುತ್ತೆ. ಯಾರಿಗಾರು ಬೋಟಿಂಗ್ ಹೋಗಬೇಕು ಅಂತ ಆಸೆ ಇದ್ದರೆ ನೀವು ಕಾವೇರಿ ನಿಸರ್ಗಧಾಮದಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು. ಇವಾಗ ಕಾವೇರಿ ನಿಸರ್ಗಧಾಮದ ಒಳಗೆ ಹೋಗ್ತಾ ಇದ್ವಿ, ಇಲ್ಲೇ 10 ನಿಮಿಷ ಕಳೆದ್ವಿ ಅಂತಲೇ ಹೇಳ್ಬೋದು, ಯಾಕೆಂದರೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ, ಹಾಗಾಗಿ ಇಲ್ಲೇ ಸ್ವಲ್ಪ ಟೈಮ್ ಆಯಿತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ನಿಸರ್ಗಧಾಮದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಸೈಡು ಒಂದು ಹೋಟೆಲ್ ಕೂಡ ಇದೆ, ಈ ಕಡೆ ಒಂದು ಶಾಪ್ ಇದೆ, ಅದು ಕ್ಲೋಸ್ ಆಗಿತ್ತು. ನೋಡಿ, ಇಲ್ಲಿ ಬೋಟಿಂಗ್ ಎಂಟ್ರೆನ್ಸ್ ಕೂಡ ಇದೆ ರೈಟ್ ಸೈಡು. ಯಾರು ಬೋಟಿಂಗ್ ಹೋಗಬೇಕು ಅಂತ ಇದ್ದರೆ ಫಸ್ಟೇ ನೀವು ಬೋಟಿಂಗ್ ಹೋಗಿ ಆಮೇಲೆ ಕಾವೇರಿ ನಿಸರ್ಗಧಾಮವನ್ನು ನೋಡ್ಬೋದು. ಕುಶಾಲ್ ನಗರದಿಂದ ಇದು ತುಂಬಾ ಹತ್ತಿರ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ, ಎದುರುಗಡೆ ಒಂದು ಟ್ರೀ ಹೌಸ್ ಇದೆ. ಇಲ್ಲಿ ಸಾಕಷ್ಟು ಟ್ರೀ ಹೌಸ್ಗಳಿದೆ. ಹಾಗೆಯೇ ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಮಕ್ಕಳಾಟಾಡೋಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಕಾವೇರಿ ನಿಸರ್ಗಧಾಮದಲ್ಲಿ ಬೋಟಿಂಗ್ ಇದೆ, ಹಾಗೆ ಜಿಪ್ ಲೈನ್ ಕೂಡ ಇದೆ. ಯಾರಿಗಾರು ಜಿಪ್ ಲೈನ್ ಆಡಬೇಕು ಅನ್ನೋವಂಥ ಆಸೆ ಇದ್ದರೆ ನೀವು ಈ ಒಂದು ಕಾವೇರಿ ನಿಸರ್ಗಧಾಮಕ್ಕೆ ಬರ್ಬೋದು. ಬೋಟಿಂಗ್ ಇದೆ, ಜಿಪ್ ಲೈನ್ ಇದೆ, ಹಾಗೆ ನದಿ ಹತ್ರ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು, ಚೆನ್ನಾಗಿದೆ. ಇಲ್ಲಿ ಕಾಟೇಜ್ ಇದೆ, ಇಲ್ಲಿ ಫೋಟೋಸ್ಗಳನ್ನು ತೊಗೋಬೋದು. ಇಲ್ಲಿ ಕೂಡ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ. ಫ್ರೆಂಡ್ಸ್, ಇವಾಗ ಕಾವೇರಿ ನಿಸರ್ಗಧಾಮ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. Thank you.
ನೋಡ್ತಾ ಇದ್ದೀರಾ ಅಲ್ವಾ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲೊಂದು ಟ್ರೀ ಹೌಸ್ ಕೂಡ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇದೆ ನೋಡಿ ಟ್ರೀ ಹೌಸು, ಸಾಕಷ್ಟು ಕಡೆ ಟ್ರೀ ಹೌಸ್ ಇದೆ. ಈ ಸ್ಟೆಪ್ಸ್ ಅಂತೂ ತುಂಬ ಚಿಕ್ಕದಾಗಿದೆ, ತುಂಬ ಹುಷಾರಾಗಿ ಹತ್ತಬೇಕಾಗತ್ತೆ. ಹಾಗೆ ಇಳಿಯೋದು ಅಷ್ಟೇ, ತುಂಬ ಕಷ್ಟ ಅಂತ ಅನ್ನಿಸ್ತು, ಯಾಕೆಂದರೆ ಒಂಚೂರು ಸ್ಲಿಪ್ ಆದರೂ ಬಿದ್ದುಬಿಡೋದು ಗ್ಯಾರಂಟಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಇದೊಂದು ಟ್ರೀ ಹೌಸ್ ಮಾತ್ರ ಖಾಲಿ ಇತ್ತು. ಈ ಟ್ರೀ ಹೌಸಿಂದ ವ್ಯೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇದರ ಆಪೋಸಿಟ್ನೇ ಜಿಪ್ ಲೈನ್ ಇತ್ತು. ಜಿಪ್ ಲೈನ್ ಆಡೋಕ್ಕೆ ಪರ್ ಹೆಡ್ 100 ರುಪೀಸ್ ಆಗುತ್ತೆ. ನೀವೇನಾದ್ರು ಜಿಪ್ ಲೈನ್ ಆಡಬೇಕು ಅಂದರೆ ಅಲ್ಲೇ ಹತ್ತಿರದಲ್ಲೇ ಟಿಕೆಟ್ ಕೌಂಟರ್ ಇದೆ, ಅಲ್ಲಿ ಹೋಗಿ ನೀವು ಟಿಕೆಟ್ ತೊಗೋಬೋದು. ಹಾಗೆಯೇ ರೋಪ್ ಆ್ಯಕ್ಟಿವಿಟೀಸ್ ತುಂಬಾ ಇದೆ, ಅದನ್ನು ಕೂಡ ನೀವು ಆಡ್ಬೋದು. ಅದಕ್ಕೂ ಪರ್ ಹೆಡ್ 100 ರುಪೀಸ್ ಅಂದ್ಕೊಳ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಜಿಪ್ ಲೈನು ಫ್ರೆಂಡ್ಸ್. ಇಲ್ಲೊಂದು ಜಿಪ್ ಲೈನ್ ಇದೆ, ಹಾಗೆಯೇ ಅಲ್ಲೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಅಲ್ಲೂ ನೀವು ಜಿಪ್ ಲೈನ್ ಆಡ್ಬೋದು. ಎರಡು ಕಡೆ ನೀವು ಜಿಪ್ ಲೈನ್ ಆಡುವಂತಹ ಒಂದು ಅವಕಾಶ ಖಂಡಿತವಾಗ್ಲೂ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಿಪ್ ಲೈನ್ ಆಡ್ಬೋದು. ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಜಿಂಕೆ ವನ ಇದೆ, ಬನ್ನಿ ಅದು ಹೇಗಿದೆ ಅಂತ ಕೂಡ ಈಗ ತೋರಿಸ್ತೀನಿ. ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಾ, ಇದೇ ಜಿಂಕೆ ವನ. ಜಿಂಕೆಗಳನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ನದಿ ಹತ್ತಿರ. ಈ ಪ್ಲೇಸ್ ಅಂತೂ ನಮ್ಮಿಬ್ಬರಿಗೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಕಾವೇರಿ ನಿಸರ್ಗಧಾಮದಲ್ಲಿ ಈ ಪ್ಲೇಸ್ ಮಾತ್ರ ನಮಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇಲ್ಲಿ ಪಕ್ಷಿಧಾಮ ಕೂಡ ಇದೆ. ಪಕ್ಷಿಧಾಮಕ್ಕೆ ನಾವು ಹೋಗಲಿಲ್ಲ, ಇಲ್ಲಿಗೆ ಬಂದ್ವಿ, ಯಾಕೆಂದರೆ ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಿಗೆ ಬಂದ್ವಿ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ನೋಡಿಕೊಂಡು ಬರ್ಬೋದು. ಇವಾಗ ನದಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಜನ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು, ವೀಡಿಯೋಸ್ ಮಾಡ್ಕೊಳ್ತಾ ಇದ್ರು. ಇನ್ಸ್ಟಾಗ್ರಾಮ್ಗೆ ಏನಾದರೂ ರೀಲ್ಸ್ ಮಾಡ್ಕೊಳ್ಳೋದಾದರೆ ಇದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಜನ ರೀಲ್ಸ್ ಮಾಡ್ಕೊಳ್ತಾ ಇದ್ರು. ನೀರಂತೂ ಎಷ್ಟು ತಣ್ಣಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮೀನಂತೂ ತುಂಬ ಇದೆ. ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಹೋಗಬೇಕು ಅಂದರೆ ತುಂಬ ಹುಷಾರಾಗಿ ಹೋಗಬೇಕಾಗುತ್ತೆ, ಯಾಕೆಂದರೆ ಪಾಚಿ ಇದೆ ಅಲ್ವಾ, ಕಾಲು ಜಾರುತ್ತೆ. ಸುಮಾರು ಜನ ಬಿದ್ದರು ನಾನು ನೋಡ್ದಂಗೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಬಟ್ ಆ ಕಡೆ ಏನಾದರೂ ನೀವು ಹೋಗಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ಹೋಗಲೇಬೇಕು. ಕಾವೇರಿ ನಿಸರ್ಗಧಾಮಕ್ಕೆ ನೀವು ಹೋಗಿದ್ರಾ, ಹೇಗನ್ನಿಸ್ತು ಈ ಪ್ಲೇಸು, ನಿಮಗಿಷ್ಟ ಆಯಿತಾ? ನಿಮ್ಮ ಅಭಿಪ್ರಾಯವನ್ನು ನೀವು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ನನಗಂತೂ ಈ ಪ್ಲೇಸು ತುಂಬಾ ಇಷ್ಟ ಆಯಿತು. ಹಾಗೆ ಕೆಲವೊಂದು ವೀಡಿಯೋಸು ಮತ್ತು ಫೋಟೋಸ್ಗಳನ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕಾವೇರಿ ನಿಸರ್ಗಧಾಮ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ? ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಂದ ನಾವು ಹೋಗಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ನೆಕ್ಸ್ಟ್ ವಿಡಿಯೋಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೇಗಿದೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ಮಿಸ್ ಮಾಡ್ದಲೇ ನೀವು ನೋಡಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.